हाय फ्रेंड्स उद्यम यूट्यूब चैनल के स्वागत फ्रेंड्स नानु तिलिसे कोडुवंत बिजनेस दिन के 5000 वरेगे प्रॉफिट अन्नु संपादिसिकोळ्ळबहुदु अदू अल्लदे ओंदु वारक्के 50000 वरेगे प्रॉफिट कडिमे बंडवाळदल्ली हेच्चु प्रॉफिट अन्नु याव रीतियल्लि संपादिसिकोळ्ळोदु अन्नोदर बग्गे ई वीडियोदल्ली नानु निमगे तिलिसि कोड्तीनि सो यारू कूड ई वीडियोन स्वल्प स्किप माड्दे कोने वरेगू नोडक्के ट्रई माडि फ्रेंड्स आग बिजनेस यावुदु इदक्के एष्टर वरेगे इन्वेस्टमेंट न माड्कोळ्ळबेकागुत्ते लाभ सिगुत्ते मार्केटिंग न हे अगर निम्हे इनफार्मेशन गए नर ईजी बिजनेस नुले प्रॉफिट संपादिकोबूद ओके फ्रेंड्स टापिक विषय के बरण अदिंत मुंचे मोदल सारी नम यूट्यूब चानल नोड़ता सब्सक्रेब आगे पकदली कानून क्ली आल मेले सेलेक्टी नावंतल वीडियोस नोटिफिकेशन बरतें सो मिसे वीडियोस नोडू फ्रेंड्स वीडियो लाइक को लाइक ना अनेक वीडियोस सहायवे सो फ्रेंड्स प्लीजियो लाइक को फ्रेंड्स बिजनेस टापिक विषय के बरण इले नोड़ता फ्रेंड्स इन अरे बिजनेस के यदे रीतली अनुभव बे खंडित सक्सेस आगती इदु टॉयलेट बाउल क्लीनिंग टैबलेट अंत एस्टे कोळे इद्रू फ्रेंड्स नीटे क्लीन माडि कोडुत्ते इल्ली नोड्ता इद्दीरल्वा ಈ ರೀತಿಯಲ್ಲಿ ಇಲ್ಲಿಗೊಂದು ಹಾಗೇನೇ ಫ್ರೆಶ್ ಟ್ಯಾಂಕರ್ ಇದೆಯಲ್ಲ ಅದಕ್ಕೆ ಒಂದು ಹಾಕಿ ಈ ರೀತಿಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದು ಹಾಕಿ ಸ್ವಲ್ಪ ಟೈಮ್ ಆದ ನಂತರ ಅದಕ್ಕೆ ಸ್ವಲ್ಪ ವಾಟರ್ ನ ಹಾಕಿದ್ರೆ ಖಂಡಿತವಾಗಿಯೂ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ರೀತಿಯಲ್ಲಿ ಕ್ಲೀನ್ ಆಗಿ ಸಿಗುತ್ತೆ ನಿಮಗೆ ಇದು ಖಂಡಿತವಾಗಿಯೂ ಒಳ್ಳೆ ಬಿಸಿನೆಸ್ ಐಡಿಯಾ ಅಂತ ಹೇಳಬಹುದು ಇದು ಕಡಿಮೆ ಬಂಡವಾಳದಲ್ಲಿ ಮಾಡಿಕೊಳ್ಳುವಂತ ಬಿಸಿನೆಸ್ ಯಾರಿಗೆ ಫ್ರೆಂಡ್ಸ್ ಈ ಬಿಸಿನೆಸ್ ನ ಮಾಡಿದ್ರೆ ಸಕ್ಸೆಸ್ ಆಗುತ್ತೆ ಅಂತ ಇದಿರೋ ಅಂತವರು ಬಿಸಿನೆಸ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಬೇಕಾದ್ರೆ ಈ ರೀತಿ ಬಿಸಿನೆಸ್ ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆದು ಯಾಕೆಂದ್ರೆ ನಿಮ್ಮ ಕೈಯಲ್ಲಿರುವಂತ ಅಮೌಂಟ್ ಲಾಸ್ ಆಗೋದಿಲ್ಲ ಇದು ಎಲ್ಲಾ ಮನೆಗಳಿಗೂನು ಕಂಪಲ್ಸರಿಯಾಗಿ ಬೇಕಾಗುವಂತದ್ದೇ ಯಾಕೆಂದ್ರೆ ಇದು ಪ್ರತಿ ಮನೆಗಳಲ್ಲಿ ಯೂಸ್ ಮಾಡುವಂತದ್ದೇ ಅಲ್ವಾ ಸೋ ಇದು ಸಣ್ಣ ಮನೆ ಆಗಿರಬಹುದು ದೊಡ್ಡ ಮನೆ ಆಗಿರಬಹುದು ಕೆಳವರ್ಗದವರ ಆಗಿರಬಹುದು ಮೇಲವರ್ಗದವರ ಆಗಿರಬಹುದು ಎಲ್ಲರತ್ರನೂ ಕೂಡ ಇದು ಇನ್ನದು ಇದ್ದೇ ಇರುತ್ತೆ ಸೋ ಇದನ್ನ ಸೇಲ್ ಮಾಡ್ಕೊಂಡು ಬಿಸಿನೆಸ್ ನ ಮಾಡಿದ್ರೆ ಎಕ್ಸಲೆಂಟ್ ಆಗಿ ಬಿಸಿನೆಸ್ ಅನ್ನೋದು ಇರುತ್ತೆ ಇದು ಕ್ಲೀನ್ ಇದ್ರೇನೆ ಅಲ್ವಾ ಫ್ರೆಂಡ್ಸ್ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರೋದು ಇದಕ್ಕೆ ಯಾವುದೇ ರೀತಿಯಲ್ಲಿ ಪ್ರೆಶರ್ ನ ಹಾಕಬೇಕು ಅಂತ ಇಲ್ಲ ಸ್ಟ್ರೆಸ್ ಕೂಡ ಇರೋದಿಲ್ಲ ಈಜಿಯಾಗಿ ಟ್ಯಾಬ್ಲೆಟ್ ನ ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇದರಿಂದನೂ ಹೆಲ್ತ್ ಇಶ್ಯೂಸ್ ಅನ್ನೋದು ಬರುತ್ತೆ ಸೋ ನೀವು ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಬೇಕಾಗುತ್ತೆ ಇನ್ನ ಇದಕ್ಕೆ ರೇಟ್ ಎಷ್ಟು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಒಂದು ಟ್ಯಾಬ್ಲೆಟ್ ಗೆ ಫ್ರೆಂಡ್ಸ್ 5 ರೂಪಾಯಿ ಇರುತ್ತೆ ನಿಮಗೆ ಎಷ್ಟು ಟ್ಯಾಬ್ಲೆಟ್ ಬೇಕು ಅಷ್ಟನ್ನ ನೀವು ತಗೊಂಡ ಬನ್ನಿ ಅದನ್ನ ನೀವು ಮಾರ್ಕೆಟ್ ಗಳಿಗೆ ಸೇಲ್ ಮಾಡುವಾಗ 10 ರೂಪಾಯಿ ಅಂತ ಸೇಲ್ ಮಾಡ್ಕೊಂಡು ಒಳ್ಳೆ ವ್ಯಾಪಾರವನ್ನು ಮಾಡ್ಕೊಳ್ಳಬಹುದು ನೀವು ಸಿಂಗಲ್ ಆಗಿ ಸೇಲ್ ಮಾಡ್ಕೊಳ್ಳೋದಕ್ಕೆ ಹೋಗದೆ ನೀವು ಒಂದು ಪ್ಯಾಕೆಟ್ ಅಲ್ಲಿ 5-5 ಟ್ಯಾಬ್ಲೆಟ್ ಇರುವ ರೀತಿಯಲ್ಲಿ ಬಿಸಿನೆಸ್ ನ ಮಾಡಿದ್ರೆ ಆಗ ಇನ್ನು ಒಳ್ಳೆ ಬಿಸಿನೆಸ್ ಇರುತ್ತೆ ನೀವು ಅದರ ಜೊತೆಗೇನೆ ಸಿಂಗಲ್ ಸಿಂಗಲ್ ಪ್ಯಾಕೆಟ್ ಗಳಲ್ಲೂ ಕೂಡ ಹಾಕಿ ಸೇಲ್ ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದ್ರೆ ದುಡ್ಡು ಇಲ್ಲದೇ ಇದ್ದವರು ಅತಿ ಕಡಿಮೆ ಅಮೌಂಟ್ ಇದ್ದವರು ಈ ಟ್ಯಾಬ್ಲೆಟ್ ಅನ್ನು ಎಕ್ಸಾಂಪಲ್ ಗಾಗಿ ನೋಡೋದಕ್ಕೆ ಅಂತಾನೂ ಅದರ ತಗೊಂಡು ಹೋಗಿ ಹೋಗ್ತಾರೆ ಅದಕ್ಕೆ ಅದು ಇದು 1 ರೂಪಾಯಿ 10 ರೂಪೀಸ್ ಗಾದ್ರೂ ಇದ್ದೇ ಇರಲೇಬೇಕಾಗುತ್ತೆ ಈ ಸಿಂಗಲ್ ಪೀಸ್ ನ ಜೊತೆಗೆ 5 ಪೀಸ್ ಆಗಿರಬಹುದು 3 ಪೀಸ್ ಆಗಿರಬಹುದು 10 ಪೀಸ್ ಆಗಿರಬಹುದು ಈ ರೀತಿಯಲ್ಲಿ ಹಾಕಿಕೊಂಡು ನೀವು ಒಂದೊಂದಕ್ಕೆ 10 ರೂಪಾಯಿ ಅಂದ್ರೆ 5 ಆದ್ರೆ 50 ರೂಪಾಯಿ ಇನ್ನ 10 ಆದ್ರೆ 100 ರೂಪಾಯಿ ಅಂತ ಕಸ್ಟಮರ್ಸ್ ಗಳಿಗೆ ಸೇಲ್ ನ ಮಾಡ್ಕೊಳ್ಳಬಹುದು ನೀವು ಖಂಡಿತವಾಗಿ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ ನೀವು 5000 ರೂಪಾಯಿ ವರೆಗೆ ಬಂಡವಾಳನ ಹಾಕಿ ಪ್ರಾಡಕ್ಟ್ ಅನ್ನು ಎಲ್ಲವನ್ನ ತಗೊಂಡ ಬಂದ್ರೆ 10000 ರೂಪಾಯಿ ವರೆಗೆ ಪ್ರಾಫಿಟ್ ಅನ್ನೋದು ಇರುತ್ತೆ ಅದರಲ್ಲಿ ಎಲ್ಲಾ ಬಂಡವಾಳ ತೆಗೆದ್ರೂನು ಫ್ರೆಂಡ್ಸ್ ನಿಮಗೆ ಕನಿಷ್ಠ ಲಾಸ್ಟ್ ಗೆ ನಿಮಗೆ ಉಳಿಯೋದು ಎಷ್ಟು ಅಂದ್ರೆ 5000 ರೂಪಾಯಿ ಅದೇ ನೀವು ದೊಡ್ಡ ಮೊತ್ತದಲ್ಲಿ ತಗೊಂಡ ಬಂದ್ರೆ ಫ್ರೆಂಡ್ಸ್ ಸ್ವಲ್ಪ ದೊಡ್ಡ ದೊಡ್ಡ ಪ್ಯಾಕೆಟ್ ಮಾಡ್ಕೊಂಡು ಅದಕ್ಕೆ 20 ರೂಪಾಯಿ ವರೆಗೆ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಕೂಡ ನೀವು ಸೇಲ್ ಮಾಡಿದ್ರೆ 2 ಲಕ್ಷ ರೂಪಾಯಿ ವರೆಗೆ ಪ್ರಾಫಿಟ್ ಅನ್ನು ನಿಮಗೆ ಸಿಗುತ್ತೆ ಇದು ನೀವು 1 ಲಕ್ಷ ರೂಪಾಯಿ ವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಹೇಳ್ತಾ ಇದೀನಿ ನೀವು ದೊಡ್ಡ ಮೊತ್ತದಲ್ಲಿ ಮಾಡಿಕೊಂಡ್ರೆ ಇನ್ನು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನು ನಿಮಗೆ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಈಜಿ ಆಗಿರುವಂತ ಬಿಸಿನೆಸ್ ಫ್ರೆಂಡ್ಸ್ ಇದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಅನುಭವ ಬೇಕಂತ ಇಲ್ಲ ಇದಕ್ಕೆ ನೀವು ಸಣ್ಣ ಸಿಟಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಸಣ್ಣ ಸ್ಟಾಲ್ ನ ಏರ್ಪಾಡು ಮಾಡ್ಕೊಂಡ್ರು ಸಾಕು ಅಲ್ಲಿ ಸಣ್ಣ ಫ್ಲೆಕ್ಸ್ ಟೈಪ್ ನಲ್ಲಿ ಬ್ಯಾನರ್ ನ ಅಂಟಿಸಿದ್ರೆ ಬಿಫೋರ್ ಆಫ್ಟರ್ ಅಂತ ಟಾಯ್ಲೆಟ್ ಬೌಲ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಅದರ ಪಿಕ್ ಅನ್ನು ಅಲ್ಲಿ ಅಂಟಿಸಿದ್ರೆ ಅದರ ಮೇಲೆ ಇದು ನೋಡಿದಾಗ್ಲೇ ಕಸ್ಟಮರ್ಸ್ ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡಬೇಕು ಇದು ಪ್ರತಿ ಮನೆಗಳಿಗೂನು ಬೇಕಾಗುವಂತದ್ದೇ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದೀನಿ ಈ ಬಿಸಿನೆಸ್ ನ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳ್ತೀರಾ ಇದು ಸಣ್ಣ ಬಿಸಿನೆಸ್ ಆಗಿರಬಹುದು ಆದರೆ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನು ಸಿಗುತ್ತೆ ನೀವು ಎಲ್ಲಾ ಕಡೆನೂ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಎಷ್ಟು ಮನೆಗಳಿವೆ ಹೇಳಿ ಸಿಟಿಗಳಲ್ಲಿ ಎಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ಯಾರು ಕೂಡ ಒಂದೊಂದು ಟ್ಯಾಬ್ಲೆಟ್ ಎರಡೆ ಟ್ಯಾಬ್ಲೆಟ್ ಅಂತ ಯಾರು ಕೂಡ ತಗೊಂಡು ಹೋಗೋದಿಲ್ಲ ತಗೊಂಡು ಅಂದ್ರೆ ಒಂದು ಪ್ಯಾಕ್ ಆಗಿರಬಹುದು ಒಂದು ಸೆಟ್ ಆಗಿರಬಹುದು ಈ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಯಾಕೆಂದ್ರೆ ಒಂದು ದಿನ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ ಅಲ್ಲ ಸೋ ಡೈಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಸೋ ಇದರ ಉಪಯೋಗ ಅನ್ನೋದು ಇದ್ದೇ ಇರುತ್ತೆ ಇದು ಒಂದು ದಿನ ಖಾಲಿ ಆದ್ರೆ ಮತ್ತೆ ಇದನ್ನ ತಗೊಂಡೇ ತಗೊಳ್ತಾರೆ ಸೋ ನಿಮಗೆ ಇದರಲ್ಲಿ ಬಿಸಿನೆಸ್ ಅನ್ನೋದು ಇದ್ದೇ ಇರುತ್ತೆ
ಇನ್ನು ಇದರ ಜೊತೆಗೆ ನೀವೇನು ಮಾಡಿ ಅಂದರೆ ಕಿರಣ ಶಾಪ್ಗಳೆಲ್ಲ ಇರುತ್ತೆ ಅಲ್ವಾ, ಈ ರೀತಿ ಎಲ್ಲದನ್ನು ಕೂಡ ವಿಲೇಜಸ್ಗಳಲ್ಲಾಗಿರ್ಬೋದು ಸಿಟಿಗಳಲ್ಲಾಗಿರ್ಬೋದು ಎಲ್ಲ ಕಡೆಯೂ ಈ ರೀತಿ ಶಾಪ್ಗಳಲ್ಲಿ ಒಳ್ಳೆ ಕ್ಲಿಕ್ ಆಗುತ್ತೆ. ಯಾಕೆಂದರೆ ಈ ರೀತಿಯ ಶಾಪ್ಗಳಿಗೆ ತುಂಬ ಜನ ಬರ್ತಾನೆ ಇರ್ತಾರೆ, ಸೊ ನೋಡ್ತಾನೆ ಇರ್ತಾರೆ, ಅವ್ರ ಕಣ್ಣಿಗೆ ಕಾಣಿಸಿದ್ರೆ ಇದೇನು ಅಂತ ತಗೊಂಡು ಹೋಗಿ ಹೋಗ್ತಾರೆ. ನೀವು ಅಲ್ಲಿ ಸಣ್ಣ ಸಣ್ಣ ಶಾಪ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಶಾಪ್ಗಳವರೆಗೂ ಎಲ್ಲ ಕಡೆಯೂ ಸೇಲ್ ಮಾಡ್ಕೊಳ್ಳೋದರ ಮೂಲಕ ವ್ಯಾಪಾರವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಣ್ಣ ವ್ಯಾಪಾರ ಮಾಡುವವರನ್ನು ಕೂಡ ಬಿಡಬೇಡಿ. ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಕೊಂಡವರು, ರೋಡ್ ಸೈಡ್ನಲ್ಲಿ ಇಟ್ಕೊಂಡು ಬಿಸ್ನೆಸ್ನ ಮಾಡೋರು ಎಲ್ಲರಿಗೂ ಕೂಡ ನೀವು ಇದನ್ನು ಸೇಲ್ನ ಮಾಡ್ಕೊಳ್ಳಿ. ಇದರಿಂದ ಬರುವ ಪ್ರಾಫಿಟ್ನಲ್ಲಿ ನಿಮಗೆ 60% ಅವರಿಗೆ 40% ಈ ರೀತಿಯಲ್ಲಿ ನೀವು ಮಾತಾಡ್ಕೊಳ್ಬೋದು. ಈಗ ನೀವು ಒಂದು ಶಾಪ್ನಲ್ಲಿ ಅಂದರೆ ಒಂದು ಏರಿಯಾದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ 30 ಶಾಪ್ಗಳಿಗೆ 1000 ಟ್ಯಾಬ್ಲೆಟ್ಗಳನ್ನು ಸೇಲ್ ಮಾಡಿಕೊಂಡ್ರು ನಿಮಗೆ ಟೋಟಲ್ ಆಗಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದರೆ 6000 ರುಪೀಸ್ವರೆಗೆ ಪ್ರಾಫಿಟ್ ಅನ್ನೋದು ನಿಮಗೆ ಸಿಗುತ್ತೆ. ಯಾಕೆಂದರೆ ಒಳ್ಳೆ ಸೇಲ್ ಇರುತ್ತೆ ಅಲ್ವಾ. ಹಾಗಾಗಿ ನೀವು ಎಷ್ಟಕ್ಕೆ ಮಾತನಾಡ್ಕೊಂಡಿರ್ತೀರೋ ಫ್ರೆಂಡ್ಸ್, ನಿಮಗೆ ಎಷ್ಟು ಪ್ರಾಫಿಟ್ ಸಿಗಬೇಕು, ಅವರಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಅದರ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈ ಎರಡು ರೀತಿಯಲ್ಲಿ ನೀವು ಬಿಸ್ನೆಸ್ನ ಮಾಡ್ಕೊಳ್ಳಿ, ಆಗ ಪ್ರಾಫಿಟ್ ಅನ್ನೋದು ತುಂಬಾ ದೊಡ್ಡ ಮೊತ್ತದಲ್ಲಿ ಸಿಗುತ್ತೆ. ಎರಡರಲ್ಲೂ ಕೂಡ ಬಿಸ್ನೆಸ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆವಾಗ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ನಿಮಗೇನೋ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸೆಟ್ನ ಮಾಡ್ಕೊಂಡು ನಂತರ ಬಿಸ್ನೆಸ್ನ ಮಾಡೋಕ್ಕೆ ಮುಂದಾಗಿ. ಡೈರೆಕ್ಟಾಗಿ ಬಿಸ್ನೆಸ್ನ ಮಾಡಲೇಬೇಕು ಅಂತ ನಾನೇನು ಹೇಳಲ್ಲ. ಇದ್ರ ಬಗ್ಗೆ ಒಂದ್ಸರಿ ಥಿಂಕ್ ಮಾಡಿ, ಮಾಡಬೇಕಾ ಬೇಡವಾ, ನಿಮ್ಮ ಏರಿಯಾದಲ್ಲಿ ಬಿಸ್ನೆಸ್ನ ಮಾಡಿದ್ರೆ ಕ್ಲಿಕ್ ಆಗುತ್ತಾ ಇಲ್ವಾ ಎಲ್ಲವನ್ನು ಚೆಕ್ ಮಾಡ್ಕೊಂಡು ನಂತರ ಬಿಸ್ನೆಸ್ನ ಮಾಡ್ಕೊಳ್ಳಿ. ಇನ್ನು ಈ ಪ್ರಾಡಕ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದರೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ನಿಮಗೆ ತುಂಬ ಜನ ಸಪ್ಲೈಯರ್ಸ್ ಇರ್ತಾರೆ, ಅಲ್ಲಿ ನೀವು ಯಾರ ಹತ್ರ ಬಿದ್ದಿಂದನೂ ಬೇಕಾದರೂ ತುಂಬ ಜನ ಹತ್ರ ಮಾತಾಡಿಕೊಂಡು ಯಾರು ನಿಮಗೆ ಕಡಿಮೆ ರೇಟ್ಗೆ ಕೊಡ್ತಾರೆ ಅಂತ ನೋಡಿಕೊಂಡು ಅಲ್ಲಿಂದ ತಗೊಳ್ಳಿ. ನೀವೇ ಡೈರೆಕ್ಟಾಗಿ ಹೋಗಿ ತಗೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಅಮೌಂಟ್ನ ಕಟ್ಟುವುದರ ಮೂಲಕ ತೊಗೊಂಡು ಬರೋಕ್ಕೆ ಹೋಗಬೇಡಿ. ಅಲ್ಲಿ ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಪ್ಯಾಕ್ ಮಾಡಿಕೊಂಡು ಟ್ರೈನಲ್ಲಿ ತೊಗೊಂಡು ಬಂದು ಬಿಸ್ನೆಸ್ನ ಮಾಡ್ಕೊಳ್ಳಿ. ಓಕೆ, ಇನ್ನು ನೀವು ಏನು ಮಾಡಿ ಅಂದರೆ ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು SEOನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಿಂದ ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.